ಲಾಸ್ಟಲ್ಲಿ ಬಂದು ಜಾಯ್ನ್ ಆದೆ, ಆಲ್ಮೋಸ್ಟ್ ಒಂದು 70% ಶೂಟ್ ಮುಗಿದ್ಬಿಟ್ಟಿತ್ತಿರ್ದು. ಆಗ ಬಂದು ಜಾಯ್ನ್ ಆದೆ, ಕತೆ ಹೇಳಿದ್ರು, ನನ್ನ ಪಾತ್ರನೆಲ್ಲ ಹೇಳಿದ್ರು. ಒಂದು ಸಣ್ಣ ಪಾತ್ರ, ನಂಬರ್ ಆಫ್ ಡೇಸ್ ಕಮ್ಮಿ, ಬಟ್ ಒಳ್ಳೆ ಪಾತ್ರ ಮಾಡಿದ್ದೀನಿ. ಈ ಸಿನಿಮಾ ಮಾಡೋದ್ರಲ್ಲಿ ನನಗೆ ಎರಡು ಖುಷಿ ಇತ್ತು. ಒಂದು, ಇದರಲ್ಲಿ ಯಾರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಕೇಳಿದಾಗ ಸತ್ಯಣ್ಣನ ಹೆಸರು, ಸತೀಶ್ ಅಣ್ಣನ ಹೆಸರು, ವಿಜಯ್ ಸರ್ರು, ವಿಜಿತ್ ಸರ್ರು, ನಮ್ಮ ಪ್ರದೀಪನ ಹೆಸರೆಲ್ಲ ಬಂತು. ನಾನು ಸಿನಿಮಾಗೆ ಬರೋಕ್ಕೆ ಮುಂಚೆಯಿಂದನೂ ಸತ್ಯಣ್ಣಂದು ನಂದು ಒಡನಾಟ, ಅವ್ರದ್ದು ಆರ್ಟ್ ಕೆಲಸಗಳೆಲ್ಲ ಮಾಡ್ತಿದ್ದೆ. ಅವ್ರು ಯಾವಾಗಲೂ ನನಗೆ ಒಂದು ಮಾತಾಡೋರು, ಅಪ್ಪಿ ಅಂತ ಮಾತಾಡಿಸ್ತಾರೆ ಅವ್ರು ನನ್ನ. ಅಪ್ಪಿ, ನಿಮಗೆ ದೇವ್ರಿ ರೂಪ ಕೊಟ್ಟಿರೋದು, ಇಲ್ಲಿ ರೋಡಲ್ಲಿ ಓಡಾಡೋಕ್ಕಲ್ಲ, ಸಿನಿಮಾ ಮಾಡೋಕ್ಕೆ ನೀನು ದಯವಿಟ್ಟು ಸಿನಿಮಾ ಮಾಡುವಂತ ಯಾವಾಗ ಹೇಳೋರು, ಅಣ್ಣ ಸುಮ್ಮನೆ ಅಣ್ಣ ತಮಾಷೆ ಮಾಡಬೇಡಿ ಅಂತಿದ್ದೆ. ಆಮೇಲೆ ನಾನು ಮೊದಲನೇ ದಿನ ಸಿನಿಮಾ ಮಾಡಿದಾಗಲೂ ಸಿಕ್ಕಿದ್ರು ಸತ್ಯಣ್ಣ, ನಾನು ಹೋಗಿದ್ದೆ ಅಣ್ಣ ಹಿಂಗೆ ಒಂದು ಸಣ್ಣ ಪಾತ್ರ ಮಾಡ್ತಿದ್ದೀರಣ್ಣ ಮಾಡಿದ್ದೀನಿ ಅಂತ. ಅದೇ ಸಿನಿಮಾಗೆ ದೇವರಿಗೆ ಸತ್ಯಣ್ಣನು ಬಂದರು, ಅಲ್ಲೂ ಅವತ್ತು ತುಂಬ ಗೈಡ್ ಮಾಡಿದ್ರು ಅವರು, ಮಾಡೋಪ್ಪಿ ಬೇರೆ ಮಟ್ಟಕ್ಕೆ ಹೋಗ್ತಾ ಮಾಡೋ ಅಂತ. ಮಧ್ಯದಲ್ಲಿ ಒಂದು 2 ಸತಿ ನನಗೆ ಹಣ ಆಗ್ತಿಲ್ಲ, ಸಿನಿಮಾ ಜೀವನ ನಡೀತಿಲ್ಲ, ಕಷ್ಟ ಆಗ್ತಿದೆ ಫ್ಯಾಮಿಲಿ ಅಂತ ಹೇಳಿದ್ದೆ. ಇದು ತುಂಬ ದೊಡ್ಡ ಜೀವನ ಕಟ್ಕೊಡುತ್ತೆ, ಬಿಡಬೇಡ ಮಾಡು ಅಂತ ಹೇಳಿದರು. ಅವ್ರ ಮಾತು ಇಲ್ಲಿವರೆಗೂ ಕರ್ಕೊಬಂದು ನಿಲ್ಲಿಸಿದೆ ಇವತ್ತು. ಇದರಲ್ಲಿ ಇನ್ನೊಂದು ತುಂಬ ದೊಡ್ಡ ಖುಷಿ ಏನಿತ್ತು ನನಗೆ ಈ ಸಿನಿಮಾ ಮಾಡೋದಕ್ಕೆ ಅಂದರೆ, ಅದು ನನ್ನ ಆತ್ಮೀಯ ಗೆಳೆಯ ಪ್ರದೀಪ. ನನ್ನ ಮೊದಲನೇ ದಿನಗಳು, ಒಂದು 100-150 ರೂಪಾಯಿ ಸಂಬಳ ತೊಗೊಳ್ಳೋ ದಿನಗಳಿಂದ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ತುಂಬ ದಿನ ಏನೋ ನಿಂತ್ಕೊಂಡು ರಾತ್ರಿ ಬೆಳಗ್ಗೆ ಎಲ್ಲ ಮಾತಾಡಿದ್ದೀವಿ, ಏನೋ ಮಾಡಿಬಿಡ್ತೀವಿ ಅಂತ ಮಾತಾಡ್ತಿದ್ವಿ, ಮತ್ತೆ 150 ರೂಪಾಯಿ ಕೆಲಸ ಮಾಡ್ತಿದ್ವಿ. ಇವತ್ತು ಅಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ನೆನಪಿಸ್ಕೊಂಡ್ವಿ. ಎಷ್ಟೋ ಸತಿ ತುಂಬ ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ, ನಮ್ಮನ್ನು ಕರೆಯೋದು ಮರ್ತುಬಿಟ್ಟಿರ್ತಿದ್ರು ಅವತ್ತು. ಹಂಗೂ ನಾವೇ ಪಾಮಂಗ ಪರವಾಗಿಲ್ಲ, ಅವ್ರು ಕರೆದಿಲ್ಲ ಪರವಾಗಿಲ್ಲ, ಪಾಪ ನಾವು ಹೋಗೋಣ ಅಂತಂದು ಅಲ್ಲೆಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಕಾಫಿ ಕುಡ್ಕೊಂಡು ಈ ಚೇರ್ ಮೇಲೆ ಕುತ್ಕೊಳ್ಳೋರೆಲ್ಲ ನೋಡ್ತಿದ್ವಿ, ಮಗ ಒಂದಿನ ನಾವು ಕುತ್ಕೋಬೇಕು ಈ ಚೇರ್ ಮೇಲೆ ಅಂತ ಮಾತಾಡ್ಕೊತಿದ್ವಿ. ಇವತ್ತಿಬ್ರಿಗೂ ಒಂದೊಂದು ಚೇರ್ ಸಿಕ್ಕಿದೆ, ಈ ಚೇರ್ ಇನ್ನೊಂದಷ್ಟು ಜವಾಬ್ದಾರಿ ಕಲಿಸ್ತಿದೆ, ಇನ್ನೂ ಏನೋ ಮಾಡ್ಬೇಕಂದ್ರು ನೀವು ಅಂತ ಅದನ್ನು ತುಂಬ ನೆನೆಸ್ಕೊಂಡ್ವಿ. ಬಿಕಾಸ್ ನಾನು ನಟನಾಗಿದ್ದು ಫ್ಲೋಕಲ್ಲಿ, ನನಗೆ ಗೊತ್ತಿರಲಿಲ್ಲ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ. ಬಟ್ ಪ್ರದೀಪ ನಟ ಆಗಬೇಕು ಅಂತಲೇ ಬೆಳೆದವನು, ಅಷ್ಟು ತಯಾರಿ ಮಾಡಿದ್ದಾನೆ ಅವನ ಲೈಫಲ್ಲಿ. ಅವನು ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದವನು. ನನ್ನ ಮೊದಲನೇ ದಿನಗಳಲ್ಲಿ ನನಗೆ ತುಂಬ ಗೈಡ್ ಮಾಡಿದಂಥ ವ್ಯಕ್ತಿ ಪ್ರದೀಪ, ಇದನ್ನು ಯಾವತ್ತೂ ಮರೆಯೋದಿಲ್ಲ. ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ, ನಂಗೊಂದು ಫ್ರೇಮು ಲೆನ್ಸು ಇವತ್ತಿಗೂ ಅಷ್ಟು ಗೊತ್ತಿಲ್ಲ, ಅವತ್ತೇನು ಗೊತ್ತೇ ಇರಲಿಲ್ಲ. ಸೊ ಲೈಟ್ ತೊಗೊಂಡು ನಿಂತ್ಕೋಬೇಕು, ಹಿಂಗೆ ನಿಂತ್ಕೋ ಹಂಗೆ ನಿಂತ್ಕೋ ಇಂದ ಹಿಡಿದು ಇಲ್ಲಿ ತನಕನೂ ಗೈಡ್ ಮಾಡ್ಕೊಂಬಂದಿದ್ದು ನನ್ನ ಪ್ರದೀಪ. ಥ್ಯಾಂಕ್ಸ್ ನನಗೆ ಪ್ರದೀಪನ ಜೊತೆ ವರ್ಕ್ ಮಾಡೋಕ್ಕೆ ಒಂದು ಚಾನ್ಸ್ ಕೊಟ್ಟು ಈ ಟೀಮು, ತುಂಬ ಥ್ಯಾಂಕ್ಸ್. ಎಷ್ಟೋ ಸಿನಿಮಾಗಳು ನಂದು ಡೇಟ್ ಹೊಡೆದ್ರೆ ಪ್ರದೀಪ ಮಾಡ್ತಾನೆ, ಪ್ರದೀಪನ ಡೇಟ್ ಹೊಡೆದ್ರೆ ನಾನು ಮಾಡ್ತಿದ್ದೀನಿ, ಹಾಗೆ ನಾವಿಬ್ರು ಒಂದೇ ಥರ ಇದೀವಿ ನೋಡೋಕ್ಕೆ. ಇದು ತುಂಬ ಖುಷಿ ಇದೆ ನನಗೆ ಈ ಪ್ರೆಸ್ ಮೀಟು. ಥ್ಯಾಂಕ್ ಯು ಸರ್, ಈ ಟೀಮಲ್ಲಿ ಚಾನ್ಸ್ ಕೊಡೋಕ್ಕೆ ಥ್ಯಾಂಕ್ ಯು ಸೋ ಮಚ್.